ರಾಜಾ ಬಂದಿದ್ದೀನಿ ಸರ್. ಶ್ರೀನಿವಾಸ್ ಬಂದಿದ್ದೀನಿ ಸರ್. ಶಂಕರ್ ಬಂದಿದ್ದೀನಿ ಸರ್. ಬಸವರಾಜ್ ಸರ್. ಗೋವಿಂದ ಸಂಪತ್ ಲಿಂಗರಾಜ್, ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು. ನೀವು ಮೂರ್ ಜನ ಎಂತವ್ರು ಗೊತ್ತಾ? ನಾನು ಮಲಗಿರೋವಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸ್ದವ್ರಲ್ಲ ನೀವು. ನಿನ್ನೆ ಪಂಚಾಯತಿಯಲ್ಲಿ ನಾನು ಪರಿಮಳ ಮಾವಿನ ತಪ್ಪೊಳಗೆ ಹೋದ್ವಿ ಅಂತ ನಾಳೆಗೆ ತಡವರ್ಸ ಹೇಳಿದವ್ರು ನೀವು. ನೋಡ್ದೇನ್ರು ನೋಡ್ದೇನ್ರಿ ನಾವು ಅಲ್ಲಿಗೆ ಹೋಗಿದ್ದು. ಇನ್ಮೇಲೆ ನಿಮ್ಮನ್ನ ಯಾರು ಯಾಕೆ ಏನು ಅಂತ ಕೇಳಿದ್ರೆ ನನಗೆ ಕಲ್ ತಗೊಂಡು ಹೊಡಿರೋ. ನೀವು ಸ್ಕೂಲ್ಗೆ ಬಂದರೂ ಸರಿ, ಬರ್ದಿದ್ರು ಸರಿ, ಓದಿದ್ರು ಸರಿ, ಓದ್ದಿದ್ರು ಸರಿ, ಆಳಾಗಿ ಹೋದ್ರು ಸರಿ, ದಯವಿಟ್ಟು ನನ್ನ ಹತ್ರ ಮಾತ್ರ ಮಾತಾಡ್ಬಿಡಿ. ಕುಕ್ಕರ್ ಬಡಿರೋ, ಕುಕ್ಕರ್ ಬಡಿರೋ. ಎಲ್ರೂ ನಾನು ಹೇಳೋದನ್ನ ಗಮನ ಇಟ್ಕೇಳಿ. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಸರ್, ಸ್ಕೂಲ್ಗೆ ಬರೋದಕ್ಕೆ ಒಂದು ಒತ್ತು ಗೊತ್ತು ಇಲ್ವಾ ಸರ್? ಒಂಬತ್ತುವರೆಗೆ ಬಟ್ಟೆ ಕೂಡ ಬದಲಾಯಿಸ್ತಾ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನಿನ್ನೆ ತಾನೇ ಮೇಷ್ರು ಮದ್ವೆ ಇದೆ, ಇವತ್ ಸ್ಕೂಲ್ ಬಾಗ್ಲು ತೆಗಿಯಲ್ಲ ಅಂತ ನಮ್ಮಅಮ್ಮ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ಬೆಲ್ ನೋಡಿತ್ತು, ನಾನು ಹಂಗೆ ಓಡ್ ಬಂದ್ಬಿಟ್ಟೆ. ಇವಾಗ ಒಳಗ್ ಬರ್ಲ ಇಲ್ಲ ಹೋಗ್ಲ ಸರ್? ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಸರ್. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಎಕ್ಸ್ಕ್ಯೂಸ್ ಮಿ ಸರ್, ಒಂದು ಚಾಕು ಸಿದ್ರೆ ಮುಚ್ಚ್ರಿ ಮುಚ್ಚ್ರಿ ಹುಡುಗರು ಕಟ್ಟಕ್ಕರ. ಓ ಸಾರಿ, ನಾನು ನಿಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದೆ ಸರ್. ಬಲೆ ಇದ್ದೀರಾ ಸರ್? ಬಂದ ಜಾಗದಲ್ಲಿ ಖರ್ಚೆ ಇಲ್ದೆ ಮದ್ವೆನೆ ಮುಗಿಸ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಚಾಕ್ ಪೀಸ್, ಜಾಸ್ತಿ ಕೊರಿಬೇಡಿ, ಕ್ಲಾಸ್ ರೂಮ್ ಅಲ್ಲಿ ಬರೀರಿ. ಯಾಕೆ ಸರ್ ರೇಗ್ತೀರಾ? ಸ್ಕೂಲ್ಗೆ ಪಾಠ ಹೇಳಕ್ ಬರ್ತೀರಾ, ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕಾಗಲ್ವಾ? ಹಿಂಗ್ ಅರ್ಧಂಬರ್ಧ ಬಿಟ್ಕೊಂಡ್ ಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ? ನಾನೇನೋ ಸರಿಯಾಗಿ ಇದ್ದೀನಿ, ನೀವ್ ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ. ಏನು ನಾನ್ ನೋಡೋ ನೋಟ ಸರಿ ಇಲ್ವಾ? ನನ್ ಹತ್ರ ಮಾತಾಡೋವಾಗ ಮುಖ ನೋಡಿ ತಾನೇ ಮಾತಾಡ್ಬೇಕು, ಅಲ್ಲಿ ಇಲ್ಲಿ ಯಾಕ್ ನೋಡ್ತೀರಾ? ಅಲ್ಲಿ ಇಲ್ಲಿ ನೋಡ್ತೀನ ಏನ್ ಟೀಚರ್, ನಾನೊಂದ್ ಮಗುವಿಗ್ ತಂದೆ, ಅಲ್ಲಿ ಇಲ್ಲಿ ನೋಡೋದೆಲ್ಲ ಬಿಟ್ಬಿಟ್ಟಿದೀನಿ. ಮುಚ್ಕೊಳ್ಳಿ ಮುಚ್ಕೊಳ್ಳಿ. ಅಯ್ಯೋ ಪಾಪ, ನೀವ್ ಹಾಗೆಲ್ಲ ನೋಡೋರ ಮಾಡೋರ? ಪಂಚಾಯತಿಲಿ ನಿಮ್ ಸ್ಟೂಡೆಂಟ್ಸು ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದನ್ ನಾನು ಕೇಳಿದ್ನಲ್ಲ, ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ. ಟೇಕ್ ಯೋರ್ ಚಾಕ್ ಪೀಸ್. ನೋಡ್ರೇನ್ರೋ ತ್ರಿಮೂರ್ತಿಗಳ, ಈಗ ನಿಮಗ್ ತೃಪ್ತಿನಾ? ಹೊಟ್ಟೆ ತುಂಬಾ ಹಾಲ್ ಕುಡಿರಿ, ಇನ್ ಊರ್ ತುಂಬಾ ಹೋಗಿ ತಮಟೆ ಹೊಡಿರಿ, ನಿಮ್ ಮೇಷ್ ನಿಂತವ್ರು ಅಂತ. ಲೋ ಲೋ ಲೋ, ಇನ್ಮೇಲೆ ನಿಮ್ ಹತ್ರ ನಾನು ಮಾತಾಡೋದಕ್ಕೆ ಕೇಳ್ರಿ. ಸರಿ, ಮಹಾತ್ಮ ಗಾಂಧಿ ನಮ್ ದೇಶಕ್ಕೆ. ಮೇಷ್ಟ್ರ ಏನ್ ಮೇಷ್ಟ್ರ, ಪಾಠ ಮಾಡ್ತಿದ್ದೀರೋ ನಿದ್ದೆ ಮಾಡ್ತಿದ್ದೀರೋ? ಸರಿ, ಈ ಊರ್ನಲ್ಲಿ ನನ್ ಮರ್ಯಾದೆನೆ ಹೋಯ್ತಾಯ. ಏನಯ್ಯ ನಿನ್ ರಾಮಾಯಣ? ಎರಡನೇ ಬೆಲ್ ನೋಡಿತಾ ಮೇಷ್ಟ್ರ? ಎರಡನೇ ಬೆಲ್ಗೂ ನಿನ್ಗೆ ಏನೇ ಸಂಬಂಧ? ಇಲ್ಲ, ನಮ್ಮ ಹಸುನ ಹೋರಿ ಹತ್ರ ಕರ್ಕೊಂಡು ಹೋಗ್ಬೇಕು, 10 ಗಂಟೆ ಮೇಲೆ ಹೋದ್ರೆ ಅಲ್ಲಿ ಹೋರಿ ಬಿಡುವಾಗಿರೋದು. ಅದಕ್ಕೇನೀಗ? ಅಲ್ಲ, ನಿಮ್ ಸ್ಕೂಲ್ ಅಲ್ಲಿ 9 ಗಂಟೆ ಮೊದಲೇ ಬೆಲ್, 10 ಗಂಟೆಗೆ ಎರಡನೇ ಬೆಲ್ ಹೊಡಿತೀರಲ್ಲ, ಅದಕ್ಕೆ ಎರಡನೇ ಬೆಲ್ ಆಯ್ತಾ ಅಂತ ಕೇಳಿದೆ. ಯೋ, ಇದೇನ್ ಸ್ಕೂಲ್ ಅಂದ್ಕೊಂಡಿದ್ಯಾ ಇಲ್ಲ ರೈಲ್ವೆ ಸ್ಟೇಷನ್ ಗಡಿಯಾರ ಅಂದ್ಕೊಂಡಿದ್ಯಾ? ಹೋಗಯ. ಏನೋ ಟೈಮ್ ತಿಳ್ಕೊಳ್ಳೋಣ ಅಂತ ಕೇಳಿದ್ರೆ ಓತಿಕೆತ ಆಡ್ದಂಗ ಆಡ್ತಿರಲ್ಲ, ಏನ್ ಇವ್ರೊಬ್ಬರ ಹತ್ರ ಗಡಿಯಾರ ಇದ್ದಂಗೆ? ಸ್ವಾತಂತ್ರ್ಯ ತಂದ್ ಕೊಡ್ದೇ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಮೇಷ್ಟ್ರೆ, ಕಾಫಿನಾ ಟೀನಾ? ಒಂದು ಊಟ ಕೊಡಿ ಮೇಷ್ಟ್ರಿಗೆ, ಒಂದು ಊಟ ರೆಡಿ ಮಾಡಿ. ಏನ್ ಮೇಷ್ಟ್ರೆ, ನೆನ್ನೆ ತಾನೇ ಮದ್ವೆ ಆಗಿದ್ದೀರಾ, ಅವಾಗಲ ಹೋಟ್ಲು ಊಟನಾ? ನೀನು ಬೈನಾತಿ ಕಣಯ್ಯ, ಹೊಸ ಹೆಂಡತಿ ಕೈಲಿ ಯಾರಾದ್ರೂ ಕೆಲಸ ಮಾಡಿಸ್ತಾರ? ಹಗಲೆಲ್ಲ ಕೆಲಸ ಮಾಡಿ ದಣದ್ರೆ ರಾತ್ರಿ ನಿದ್ರೆ ಬಂದ್ರೆ. ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನೀವು ಮಿತಿ ಮೀರಿ ಹೋಗ್ತಿದ್ದೀರಲ್ಲ. ಕಟ್ಕೊಂಡು ಹೆಂಡತಿ ಮನೇಲಿ ಇರುವಾಗ ಹೋಟ್ಲಲ್ಲಿ ಬಂದು ತಿಂದ್ರೆ 4 ಜನ ನನ್ನ ನೋಡಿ ಉಗಿಯಲ್ವೇನ್ರಿ? ಎದ್ದೇಳ್ರಿ ಮೇಲೆ. ರೀ ಮೇಷ್ಟ್ರೆ, ಹೇಳ್ರಿ ಮೇಕೆ, ನಮ್ಗೆ ನಾಚಿಕೆ ಆಯ್ತದೆ, ಎದೋಗ್ರಿ. ಏನ್ರಿ ಇಂಥದ್ದೆಲ್ಲ ಬೇಕಾ ನಮ್ಗೆ? ನಮ್ ನಮ್ಮಲ್ಲೇ 1000 ಇರುತ್ತೆ, ಇದೆಲ್ಲ ಇವ್ರಿಗೆ ಗೊತ್ತಾಗ್ಬೇಕಾ? ಹೇಳ್ರಿ ಮೇಲೆ. ಏನ್ರಿ ನೋಡ್ತಾ ಇದ್ದೀರಾ, ಇಲ್ಲೇನ್ ಕಾಫಿ ಕುಡಿತಾ ಇದ್ಯಾ? ಏಯ್, ನಿನ್ ಮನೆಗೆ ಹೋಗು. ನೀವು? ನಾನ್ ಎಲ್ಲಿಗಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ, ಅದನ್ನೆಲ್ಲ ಕೇಳ ಹೋಗ್ತೀನಿ, ನಿನಗಿಲ್ಲ. ನಡಿ ಮನೆಗೆ, ಇಲ್ದಿದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಏನಂದ್ರಿ ಮರ್ಯಾದೆ ಕೆಟ್ಟೋಗುತ್ತಾ? ಯಾಕೆ ಕೂಗ್ತ್ಯಾ? ನಾನ್ ನಿನ್ ಕೇಳೋಣ. ನಿನ್ನೆ ರಾತ್ರಿ ನೀವು ಹೋದ್ರೆ ಹೋಗ್ಲಿ ಅಂತ ನಾನು ನಾಲ್ಗೆ ಕಚ್ಕೊಂಡಿದ್ದಷ್ಟು ಅಭಿನೇತ್ರಿ ವರ್ಷೆ ತೋರಿಸ್ತೇನೆ. ಈಗ ನೀವು ನನ್ನ ನಿಜವಾದ ಗಂಡರಿ, ತಾಳಿ ಕಟ್ಟೋದೇನ್ರಿ? ಯಾವತ್ ಬೇಕಾದ್ರೂ ಕಟ್ತಾನೆ, ಆದ್ರೆ ಹೆಂಡತಿನ ದಂಡಿಸಿ ಸಾಕೋನೇರಿ ನಿಜವಾದ ಗಂಡ. ನೀವು ನನ್ನ 1000 ಹೊಡಿರಿ ನನಗ್ ಸಂತೋಷ, ಆದ್ರೆ ಈ ಹೋಟ್ಲಲ್ಲಿ ಬಂದು ತಿನ್ನೋದನ್ ಮಾತ್ರ ನಾನ್ ಸಹಿಸೋದಿಲ್ಲ. ಏನ್ರಿ ನಾನು ಅಡಿಗೆ ಮಾಡಲ್ಲ ಅನ್ನ, ಇಲ್ಲ ಮಾಡಕ್ ಬರಲ್ಲ ಅನ್ನ, ನೀವ್ ಯಾಕೆ ಹೋಟ್ಲಲ್ಲಿ ತಿನ್ಬೇಕು?
ಏನ್ರಯ್ಯ, ಈ ಊರ್ನಲ್ಲಿ ನ್ಯಾಯ ಕೇಳೋರು ಯಾರು ಇಲ್ವಾ? ರೀ ಮೇಷ್ಟ್ರೆ, ನೀವು ಬುದ್ಧಿ ಹೇಳೋರು, ನಿಮ್ಮಲ್ಲಿ ನಾ ಬುದ್ಧಿ ಹೇಳ್ಬೇಕಾ? ನಿಮ್ ಪಂಚಾಯತಿ ಏನಿದ್ರು ನಿಮ್ ಮನೇಲಿ ಇಟ್ಕೊಳ್ಳಿ, ಎಣ್ಣೆಸ್ನ ಈ ರೀತಿ ಬೀದಿಲಿ ಹೊಡಿತಿದ್ದೀರಿ. ಯೋ ಮೇಷ್ಟ್ರೆ, ನಿನ್ ಹೋಟ್ಲಲ್ಲಿ ಬಂದು ತಿನ್ನೋದಾತಿಕೆ, ಅಮ್ಮನ ಬೀದಿಲಿ ಬಂದು ಹೊಡೆಯೋದಾತಿಕೆ, ನಿಮ್ ಮಾವ ಏನ್ ವರದಕ್ಷಿಣೆ ಕೊಡ್ಲಿಲ್ಲ ಅಂತನಾ? ಐ ಕಾಲ್ ಬಿಡ, ನೀವ್ ಮನೆಗ್ ಬರ್ತೀನಿ ಅಂದ್ರೇನೆ ನಿಮ್ ಕಾಲ್ ಬಿಡೋದು. ಚೇರ್ಮನ್ ಹೇಳ್ಬಿಟ್ಟು ನಮ್ಮೂರಿಗೆ ಬೇರೆ ಮೇಷ್ಟ್ರ ತರೋದು ಒಳ್ಳೇದಪ್ಪ, ಇವನ್ ಸಂಸಾರ ತಾಪತ್ರದಲ್ಲಿ ನಮ್ಮೂರ್ ಮಕ್ಕಳೆಲ್ಲ ಹಾಳಾಗ್ತವೆ. ಸರಿ ನಡಿ ಮನೆಗೆ, ಜಾಗ ಖಾಲಿ ಮಾಡಿ. ಎಲ್ಲ ಬಿಸಿ ಬಿಸಿಯಾಗಿದೆ, ಬಿಸಿ ಇರುವಾಗ್ಲೇ ತಿನ್ನಿ, ರುಚಿಯಾಗಿರುತ್ತೆ. ತಣ್ಣಗಾಗೋಯ್ತು ಅಂತ ಗಲಾಟೆ ಮಾಡ್ಬೇಡಿ. ಯಾರು? ನಾನು, ನಾನಾ ಗಲಾಟೆ ತೆಗಿಯೋನು? ಲೇ ಲೇ ಲೇ, ನೀನ್ ಯಾರು ಏನು ಎಂತ ಡ್ರಾಮಾ ಕಂಪನಿ ಆರ್ಟಿಸ್ಟ್ ಅಂತ ನನಗೆಲ್ಲ ಗೊತ್ತು ಕಣೆ. ಈ ತಲುಕು ಪೊಳಕು ಎಲ್ಲ ನನ್ನ ಹತ್ರ ಕೆಲ್ಸಕ್ ಬರೋದಿಲ್ಲ ಕಣೆ. ಈ ಸೇವೆಗೆಲ್ಲ ನಾನು ಹಳ್ಳಕ್ ಬಿದ್ದು ಬಿಡ್ತೀನಿ ಅಂತ ಹೇಳ್ಕೊಂಡಿದ್ಯಾ? ಹಾ, ನೀವು ಹಳ್ಳಕ್ಕೂ ಬೀಳ್ಬೇಡಿ, ದಿನೇನು ಹತ್ಬೇಡಿ, ಮೊದ್ಲು ಊಟ ಮಾಡಿ. ಬಡ್ಸಿದೀನಿ. ಆಹಾ, ಮೊದಲು ಬಡಿಸ್ತೀಯಾ, ಆಮೇಲೆ ತಿನ್ನಿಸ್ತೀಯಾ, ಆಮೇಲೆ ಆಸ್ತಿಯಾ, ಆಮೇಲೆ ಮಲಗಿಸ್ತೀಯಾ, ಆಮೇಲೆ ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ಮಾಡಿ ಅದಕ್ಕೆ ಬಂದು ಬಿಡ್ಬೇಕು ಅಂತದ ನಿನ್ ಪ್ಲಾನು? ಆಹಾ, ಅಮ್ಮಣ್ಣಿ ನಾನ್ ಬಂದ್ಬಿಡ್ತೀನಾ? ರೀ, ಗಂಡ ಹೆಂಡತಿ ಆಗೋದು ಅದ್ ಒಂದಕ್ಕೆ ಏನ್ರಿ? ಅದ್ ಒಂದನ್ ಬಿಟ್ರೆ ಗಂಡ ಹೆಂಡತಿ ಮಧ್ಯೆ ಬೇರೆ ಏನು ಇರಲ್ವಾ? ಇದೆ, ಆದ್ರೆ ಅದು ನಿನಗಲ್ಲ, ಮರ್ಯಾದಸ್ಥಳ ಹೆಣ್ಮಕ್ಳಿಗೆ. ಓಹೋ, ಅಂದ್ರೆ ನಾನು ಮರ್ಯಾದಸ್ಥಳಲ್ಲ ಅಲ್ವಾ? ರೀ, ನೀವ್ ಕಟ್ಟಿದಿ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ ಕೇಳಿ. ನೀವಾಗ್ ಬಂದು ನನ್ ಮೈ ಮುಟ್ಟಿ ಅದಕ್ ಬಾ ಅಂತ ಕರೆಯೋವರೆಗೂ ನಾನ್ ನಿಮ್ ಮೈ ಮುಟ್ಟಿದ್ರೆ ಈ ಊರಿನ ಚೇರ್ಮನ್ಗೆ ಹುಟ್ಟಿದವಳಲ್ಲ ನಾನು, ತಿಳಿತಾ? ಈ ಮಾತು ನಿಜ ತಾನೆ? ನಿಜವಾಗ್ಲು ರೀ. ಸರಿ, ಇವತ್ತಿಂದ ನಮ್ಮಿಬ್ಬರ ಸಂಬಂಧ ಈ ಊಟದವರೆಗೇನೆ. ಈ ತಟ್ಟೆನ್ ದಾಟಿ ಬಂದ್ರೆ ನಾನ್ ಮನುಷ್ಯನಲ್ಲ, ಹೇಳಿದ್ದೀನಿ. ಓಹೋ, ಇದನ್ ಬೇರೆ ಅಲ್ಲಾಡಿಸ್ತಿರೋ? ಅಲ್ಲಾಡ್ಸಿ ಅಲ್ಲಾಡ್ಸಿ. ನಾನ್ ಮಾಡಿದ ಅಡ್ಗೆನ ಗಂಡ ಸಂತೋಷವಾಗಿ ತಿಂದ್ರೆ ಒಬ್ಬ ಹೆಂಡತಿಗೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವ್ದಿದೆ ರೀ? ಆಹಾ, ಈ ಸೆಂಟಿಮೆಂಟಲ್ ಟಚ್ ಎಲ್ಲ ಕೊಡ್ಬೇಡ, ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು. ಉಪ್ಪಿನಕಾಯಿ ಹಾಕ್ಲಾ? ಈಗ್ಲೇ ಹೋಟೆಲ್ ಉರಿತಾ ಇದೆ, ಇನ್ ಅದನ್ ಬೇರೆ ಹಾಕ್ತಿಯಾ? ಮೊದ್ಲಿನಿಂದ ಎದ್ದೋಗು. ಏನು ಬಳೆ ಶಬ್ದ ಕಿವಿಗ್ ಬೀಳ್ತಾ ಇದ್ರೆ ಹೊಟ್ಟೆ ಸ್ವಲ್ಪ ಅನ್ನ ಜಾಸ್ತಿ ಇಳಿಯುತ್ತೆ ಅಂತ ಹತ್ರ ಕೂತ್ಕೊಂಡೆ, ನಿಮಗೆ ಹಿಡಿಸ್ಲಿಲ್ಲ ಅಂದ್ರೆ ಎದ್ದು ಹೋಗ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಬಾಗ್ಲಾಗ್ತಾ ಇದ್ಯಾ? ಬೀದಿಲಿ ಪಂಡ್ರಿ ಬಾಯಿ ನೆಲ್ದಂಗೆ ಹೇಳಿದ್ರಲ್ಲ, ಈ ಸೀರೆ ಎಲ್ಲ ಏನಾಗಿದೆ ಅಂತ ನೋಡಿ, ಅದಕ್ಕೆ ಬದಲಾಯಿಸ್ತಾ ಇದ್ದೀನಿ. ಸೀರೆ ಬದಲಾಯಿಸ್ತೀಯಾ? ಇಲ್ಲ, ಸ್ನಾನದ ಮನೇಲಿ ಬದಲಾಯಿಸ್ಬಾರ್ದಾ? ನೀವು ದೊಡ್ಡ ಶ್ರೀರಾಮಚಂದ್ರ ತಾನೇ, ನಿಮ್ ವ್ರತನ ಯಾರು ಕೆಡಿಸ್ತಾರೆ? ಅದ್ ಸರಿ, ನೀವ್ಯಾಕೆ ಈ ಕಡೆ ನೋಡ್ತೀರಾ? ಥೂ, ನಿನ್ನ ಕಿಂಡಲ್ ಮಾಡ್ತೇನೆ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಲೇ ಅಂದಾನಿ, ಬಿರ್ಬಿರ್ನೆ ಸಾಮಾನು ಇಳಿಸಿ ಒಳಗ್ ತಗೊಂಡಾಗಿಲ್ಲ. ಬೀದಿಲೇ ನಿಂತು ಮಾತಾಡ್ತಿದ್ದೀರಲ್ಲ, ಒಳಗ್ ಬನ್ನಿ. ನಾವೇನು ಬೀಗರ್ ತರ ಬೀಗೋದಕ್ ಬಂದಿಲ್ಲ, ಹೆತ್ರುಣ ತೀರ್ಸ್ಬಿಟ್ಟು ಹೋಗಕ್ ಬಂದಿದ್ವಿ. ಮೇಷ್ಟ್ರ ಶಂಕರಿ. ಮೇಷ್ಟ್ರ ಯಾಕೆ? ಲಕ್ಷಣ ಮಗಳಿಯ ಅಂದ್ರೆ ನಿಮ್ ಮರ್ಯಾದೆ ಕಡಿಮೆ ಆಗತ್ತಾ? ಯಾರಿಗೇನ್ ಮರ್ಯಾದೆ ಕೊಡ್ಬೇಕು ನನಗೂ ಗೊತ್ತೈತೆ ಮೇಷ್ಟ್ರ ಶಂಕರಿಯೇ. ಓ, ತುಂಬಾ ಜಾಸ್ತಿ ಆಗೋತ್ತಲ್ಲ ನಿಮ್ದು. ಏನ್ರಿ, ನಿಮ್ಮ ನೋಡೋದಕ್ಕೆ ಈ ಊರಿನ ಚೇರ್ಮನ್ ಬಂದಿದ್ದಾರೆ. ಚೇರ್ಮನ್? ಯಾರು, ನಿಮ್ಮ ಅಪ್ಪ ತಾನೇ? ಇಲ್ಲ, ನಿಮ್ಮ ಅವ. ನಿಮ್ ಮಾವ ವರೋಪಚಾರ ಮಾಡಕ್ ಬಂದಿದ್ದಾರೆ, ಅದು ಏನೇನ್ ಬೇಕೋ ಎಲ್ಲ ಕೇಳಿ ತಗೊಳ್ಳಿ. ಬೇರೆಯವರು ನೀತಿ ತಪ್ಪೋದು, ನಾವು ತಪ್ಪವರಲ್ಲ. ಕೊಡೇಲಿ, ಈಗ ವರದಕ್ಷಿಣೆ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ಮನೆ ಪತ್ರ ಇಟ್ಟಿದ್ದೀನಿ. ಇನ್ನು 10 ದಿವಸ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಪತ್ರ ಬಿಡಿಸ್ಕೊಂಡು ಹೋಯ್ತೀನಿ. ಓಹ್, ಈ ವರೋಪಚಾರಕ್ಕೋಸ್ಕರ ನಾನ್ ನಿಮ್ ಮಗಳನ್ನ ಮದುವೆ ಆಗಿರೋದು? ಇಲ್ಲ ಅಂದ್ರೆ ನಡ್ಬೀದಿಲಿ, ನನ್ ಮಗಳನ್ನ ದನ ಕೊಡ್ದಂಗ್ ಹೊಡಿಬೇಕಾದ್ರೆ ಅಂತ ತಪ್ಪೇನೆ ಏನಡಿತು? ಇದೆಲ್ಲ ಅದಕ್ಕ? ಮತ್ತೆ ಮದ್ವೆ ಆದ ಮಾನೆ ದಿನಾನೇ ಹೆಂಡತಿನ ಗಂಡ ರಸ್ತೆಯಲ್ಲಿ ನಿಲ್ಲಿಸಿ ಅವಮಾನ ಮಾಡ್ಬೇಕಾದ್ರೆ ಈ ದೇಶದಲ್ಲಿ ಇನ್ನೇನೆ ಆ ಕಾರಣ ಇರ್ತದೆ? ಅಪ್ಪ ಚೇರ್ಮನ್ ಅಪ್ಪ, ನೀನು ಈ ಊರಿಗೆ ಚೇರ್ಮನ್ ಅಪ್ಪ, ನನ್ನ ಗಂಡನ್ಗಲ್ಲ, ಸ್ವಲ್ಪ ನಾಲಿಗೆ ಬೀಗಿ ಹಿಡಿದು ಮಾತಾಡು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಇಲ್ಲಿ ನೋಡಿ, ನಾನು ನೀತಿಗೆ ನಿಯತ್ಗೆ ಬದುಕವನು, ಇದನ್ನೆಲ್ಲ ಇಷ್ಟಪಡೋದಿಲ್ಲ, ದಯವಿಟ್ಟು ಇದನ್ನೆಲ್ಲ ತಗೊಂಡೋಗಿ. ಅಯ್ಯೋ, ನೀವ್ಯಾಕ್ ಬೇಡ ಅಂತಿದ್ದೀರಾ? ಅವರೇನು ಧರ್ಮಕ್ಕ ಕೊಡ್ತಿದಾರೆ ಇದನ್ನ? ಇಲ್ಲಿ ನೋಡಿ, ನಿಮಗ್ ಕೊಡ್ತಾ ಇರೋದು ಇಷ್ಟೇ ಅಂತ ಆಸೆನ ಒಳಗೆ ಮಡಿಕೋಬೇಡಿ. ನಿಮ್ಗಿನ್ನು ಏನೇನ್ ಬೇಕೋ ಕೇಳಿ, ಕಷ್ಟನೋ ನಷ್ಟನೋ ತಂದ್ಕೊಡ್ತೀನಿ. ಇಲ್ ನೋಡೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಸಾಮಾನು ಒಳಗ್ ಬಂದ್ರೆ
ನಾನ್ ಸತ್ತಾಗೆ. ಅಯ್ಯೋ, ಈ ದರಿದ್ರ ಸಾಮಾನಿಗೋಸ್ಕರ ನೀವ್ಯಾಕ್ರಿ ಸಾಯ್ಬೇಕು? ನಿಮಗ್ ಬೇಡವಾದ್ದು ನನಗ್ ಯಾಕ್ರಿ? ನನಗೆ ತಪ್ಲೆ ಕೊಳಗ ಎಲ್ಲ ನನ್ ಗಂಡಾನೆ. ತಗೊಂಡೋಗಿ ತಗೊಂಡೋಗಿ. ನೋಡಿದ್ರಿ ಅವ್ಳ ದಿಮಾಕಿನ್ ಮಾತು? ಅವಳ್ ನಂದೇನೆ ಪ್ರಯೋಜನ? ಅಮಾವಾಸ್ಯ ದಿನ ಅವಳ ಹೆತ್ತಲ್ಲ, ನಿನ್ಗನ್ಬೇಕು. ನಡಿ ನಡಿ. ಏನೇ ಅದು ನಿನ್ ಗುಬೆ ಸಬೂಬು ಅಲ್ಲಯ್ಯ, ಅವಳ ಗರ್ಭಿಣಿ ಹೆಂಗ್ಸು ಆಸ್ತ್ಯಪತ್ಯ ಇದ್ರೆ ಒಳ್ಳೇದು ಅಂತ ನಾನ್ ನಿನ್ನ ಕರೆದು ಕರೆದು 50 ಸಲ ಹೇಳಿದಿನ ಇಲ್ಲಯ್ಯ? ಏನಯ್ಯ ಹೇಳಿಲ್ವೇನಯ್ಯ? ಹೇಳಿದ್ರಿ. ಮತ್ ಹೇಳಿನೂ ಯಾಕೆ ಈ ತರ ಮಾಡ್ದೆ? ಇದ್ಕಿದ್ದಾಗೆ ಬಂದು ನನಗ್ ಕೈ ನೋವು ಈ ನೋವು ಅಂತಂದ್ರೆ ನನ್ನ ಏನ್ ಮಾಡು ಅಂತ್ಯ? ಅಲ್ಲಯ್ಯ, ರಾತ್ರಿ ಹೊತ್ತು ನಿನ್ ಹೆಂಡತಿನ್ ಬಿಟ್ಟಿರೋಕಾಗದೆ ನಿನಗೆ ನಿದ್ದೆನೂ ಬರದೆ ಹೋದ್ರೆ ಹೋಗಿ ಟೆಂಟ್ ಸಿನಿಮಾಕ್ ಹೋಗಿ ಸಿನಿಮಾ ನೋಡಿ ಹೊತ್ಕೊಳ್ಳಿ. ಹಾ, ನಿನ್ನೆ ರಾತ್ರಿ ಸಿನಿಮಾ ನೋಡ್ಕೊಂಡ್ ಬಂದೆ, ಇವ್ರು ಹಿಂಗ್ ಮಾಡಿದ್ದು. ಅಯ್ಯೋ, ಆ ಸಿನಿಮಾದಲ್ಲಿ ಏನಿಲ್ಲ ಪಂಡಿತ್ರೆ, ಬರೀ ಫೈಟಿಂಗು ಅಳೋದು, ಒಂದು ಡ್ಯಾನ್ಸ್ ಇಲ್ಲ, ಒಂದು ಲವ್ ಇಲ್ಲ. ಆದ್ರಿಂದ ಅಲ್ಲ ನಂಗ್ ತಲೆ ಕೆಟ್ಟಿದ್ದು. ಮತ್ಯಾವ್ದ್ರಿಂದ? ನಿನ್ನೆ ರಾತ್ರಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಮಾಡಿದ್ಲು, ಚೆನ್ನಾಗ್ ತಿನ್ನಿಸ್ಬಿಟ್ಲು. ಆಮೇಲೆ ರಾತ್ರಿ ಬುದ್ಧಿ ಇದೆಯಾ ನಿನಗೆ? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಂದ ದೂರ ಮಲ್ಕು ಅಂತ ಅಂದ್ಬಿಟ್ಟು, ಅವನಿಗೆ ನೆನ್ನೆ ದಿವಸ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ತಿನ್ನಿಸ್ಬಿಟ್ಟಿದ್ಯಾ? ಓಹೋ, ನುಗ್ಗೆಕಾಯಿಲಿ ಇಷ್ಟೊಂದ್ ಮಹಿಮೆ ಇದೆಯಾ? ತಾಯಿ ನುಗ್ಗೆಕಾಯಿ, ನನ್ನ ಸಂಸಾರನ ಇವತ್ ರಾತ್ರಿ ನೀನೇ ಕಾಯ್ಬೇಕು. ನಿನ್ನ ಶಕ್ತಿನೆಲ್ಲ ನನ್ ಗಂಡನು ಕೊಡು. ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಹೂವು. ಏ ಕುಂಬಳಕಾಯಿ, ಏನೇ ಇದು ಎಲ್ಲ ನುಗ್ಗೆಕಾಯಿ ಮೈವಾಗಿದೆ ಇವತ್ತು? ಎರಡ್ ದಿವಸದಿಂದ ಮಗು ಮುಂಗ್ನಲ್ಲಿ ಗೊರ್ಗೊರ್ ಅಂತಿತ್ತಲ್ಲ, ಮನೇಲಿ ನುಗ್ಗೆಕಾಯಿ ಅಡ್ಗೆ ಮಾಡು, ಆ ವಾಸನೆಗೆ ಗೊರ್ಗೊರ್ ಹೋಗುತ್ತೆ ಅಂತ ಪಂಡಿತ್ರ ಹೇಳಿದ್ರು, ಅದಕ್ಕೆ ಇವತ್ತು ಈ ತಯಾರಿ. ಓಹೋ, ಹಂಗಾದು. ಹಾ, ತಗೋ ಮಗನೆ ವಾಸನೆ ಕೊಡಿ. ತಗೋ. ಓಹೋ, ಎಂಜಿಲ್ ತಿನ್ನಲ್ವೇನೆ ಅವನು? ಹ್ಮ್, ತಗೋ ಇದು. ತಗೋ, ವಾಸನೆ ಕುಡಿಯಮ್ಮ. ನಾನು ಆವಾಗ್ಲೇ ವಾಸನೆ ತೋರಿಸ್ತೆ, ನೀವು ಊಟ ಮಾಡಿ. ನೀನ್ ಬರೀ ವಾಸನೆ ತೋರಿಸಿದ್ಯ, ನಾನು ತಿನ್ನಿಸ್ತಾ ಇದ್ದೀನಿ. ತಗೋಮ್ಮ, ವಾಸನೆ ಕುಡಿ. ಸಾಕು ಕಣೆ, ಸುಮ್ನೆ ಬರೀ ನುಗ್ಗೆಕಾಯಿ ಹಾಕಿದ್ರೆ ತಿನ್ಬಿಟ್ಟು ಏನ್ ಮಾಡೋದು ನಾನು? ತಿನ್ನಿ ತಿನ್ನಿ, ಚೆನ್ನಾಗ್ ತಿನ್ನಿ, ನಿಮ್ಗೋಸ್ಕರನೇ ಮಾಡಿದ್ದೀನಿ. ನೀವು ತಿಂದ್ರೆ ತಾನೆ? ಅಯ್ಯೋ, ಇದಕ್ಕಿದ್ದಂಗೆ ಮಳೆ ಬರುತ್ತೆ, ಇದಕ್ಕಿದ್ದಂಗೆ ನಿದ್ದೆ ಬರಲ್ಲ ಅನ್ನತ್ತೆ. ಅಯ್ಯೋ, ನುಗ್ಗೆಕಾಯಿ ತಿಂದ್ರೆ ಮಳೆ ಬರುತ್ತಾ? ಯಾಕ್ರಿ ನಿದ್ದೆ ಬರ್ಲಿಲ್ವಾ? ಅಯ್ಯೋ ಇಲ್ಲ ಕಣೆ, ತಳೆ ಕೆಳಗಿಟ್ಕೊಳ್ಳಿ ನಿದ್ದೆ ಬರೋದು. ಇವತ್ ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೆ, ಒಂಥರ ಆಗ್ತಿದೆ. ಅಯ್ಯೋ ಅಯ್ಯೋ, ಅದೊಂಥರ. ಮುಚ್ಕೋ ಮುಚ್ಕೋ. ನಿದ್ದೆ ಆ ಕಡೆ ಈ ಕಡೆ ಹೋಗುತ್ತೆ, ಅದನ್ನ ಯಾಕೆ ನೋಡ್ತೀರಾ ನೀವು? ಈ ಕಡೆ ಈ ಕಡೆ ಮುಚ್ಕೋ. ಏನ್ರಿ ಮಗು ಅಳ್ತಾ ಇದೆ, ಕೇಳಿಸ್ಲಿಲ್ವಾ? ಅವನ್ ಕೂಡ ನುಗ್ಗೆಕಾಯಿ ತಿಂದಿದ್ದಾನಲ್ಲ, ಅಳ್ದ ಇನ್ನೇನ್ ಮಾಡ್ತಾನೆ? ಎದ್ದು ತೂ ಬರ್ದ. ನನ್ ಕೈಲಿ ಗೆದ್ದೊಳಕ್ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಸರಿ ಹೇಳ್ಬೇಡಿ, ಅಲ್ಲಿಂದ್ಲೇ ಒಂದ್ ಹಾಡ್ ಹೇಳಿ, ಮಗು ಅಳು ನಿಲ್ಸುತ್ತೆ. ತಿನ್ಸೋದೆಲ್ಲ ತಿನ್ಸ್ಬಿಟ್ಟು ಈಗ ಹಾಡು ಬೇರೆ ಹೇಳ್ಬೇಕಾ? ಆ ಕೆಲ್ಸ ನೀನೇ ಮಾಡ್ಬಾರ್ದ?